So hey guys, welcome back to my YouTube channel. Chapora River anta the cinematic bandangata vandu ne morning sunrise hobe kondiddo sunrise ata ellinda I live inside my own world of make-believe. So, hey guys, welcome back to my YouTube channel. Manayagin vlog chala mada hoogilila, illa banne directa. Iga Jamboti urkade adeve. Jamboti urkade vanda, I directa Goa hoogte. So, gaadi nanda pahela idha mirror hoogu ikkir killa. Goa hoogu kanthandra baada legal lagi gaadi hoogu beka kati. Number plate ho legal idha dhati. Idha tint vera accident ni idha vera hackpack mandi aagilila. So, ata. ಇದು ಮಿರರ್ ಆತ ಮತ್ತು ಇಂಡಿಕೇಟರ್ ಅಂತ ಸ್ವಲ್ಪ ಟಿನ್ ಮಾಡ್ಸೀನಿ ಅದನ್ನ ನಡೆಯೋಕ್ಕೆ ಏನು ಲೀಗಲ್ನೇ ಇರ್ಬೋದು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಇದು ಬ್ಯಾಗ ಎರಡು ಬ್ಯಾಗ, ಇದು ನಂದೊಂದ ನನ್ನ ಫ್ರೆಂಡ್ ಒಂದ, ಇಬ್ಬರು ಜನ ಹೊಂಟಿದ್ವಿ. ಅಗೇನ್ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಈಗ ನೆಕ್ಸ್ಟ್ ಎರಡು ಹೆಲ್ಮೆಟ್ ಕಂಪಲ್ಸರಿ ಇಟ್ಕೊಂಡು ಬಿಡ್ರಿ. ಅಂತಂದ್ರೆ ನಿಮ್ದು ಹೋಗ್ಬೇಕಲ್ಲ ಲೀಗಲಾಗಿ ಹೋಗ್ಬೇಕಂದ್ರೆ ಮಿರರ್ ಇರ್ಬೇಕು, ಲೈಸೆನ್ಸ್, ಆರ್ಸಿ ಕಾರ್ಡ್ ಮತ್ತು ಎಮಿಷನ್ಸ ಟೆಸ್ಟ್ ಮಾಡಿದ್ದ ಒಂದು ಕಾಪಿ ಇಟ್ಕೊಂಡ್ಬಿಟ್ರಿ. ಜೆರಾಕ್ಸ್ ಇದ್ರೂ ನಡೀತೈತಿ. ಸೊ ಇಷ್ಟೈತಿ. ಜಾಂಬೋಟಿದಾಗ ಲಾಸ್ಟ್ ಪೆಟ್ರೋಲ್ ಪಂಪ್ ಒಂದ ಸಿಗುತ್ತೆ, ಅಲ್ಲಿಂದ ಡೈರೆಕ್ಟ್ ನೀವು ಗೋವಾಗೆ ಹೋಗ್ಬೋದು. ಈಗ ನೀವು ಬ್ಲಾಗ್ ನೋಡತ್ತಿರಲ್ಲ, ಈ ಇದ್ರಾಗಂತೂ ಗೋವಾದಾಗ ಒಂದು 10 ರುಪೀಸ್ ಪೆಟ್ರೋಲ್ ರೇಟ್ ಕಡಿಮೆ ಐತಿ. ಸೊ ಅಲ್ಲಿ ನೀವು ಪೆಟ್ರೋಲ್ ಹಾಕ್ಬೋದು. ಅದಕ್ಕೆ ಇಲ್ಲಿ ಎಷ್ಟು ಹೋಗ್ಬೋದ ಅಷ್ಟು ಪೆಟ್ರೋಲ್ ಹಾಕೋರಿ. ಜಾಂಬೋಟಿದಾಗ ಲಾಸ್ಟ್ ಪೆಟ್ರೋಲ್ ಪಂಪ್ ಐತಿ, ಅಲ್ಲಿ ಹಾಕೊಂಡ್ರೆ. ಸೊ ಈಗ ವಿಲ್ ಗೋ ಟು ಡೈರೆಕ್ಟ್ ಕಾರ್ ಸೆಕ್ಷನ್. ಈ ರೀತಿ ಇಲ್ಲಿಂದ ಬೆಳಗಾವ ಚಾಲು ಆಕೈತಿ. ಅಂತಂದರೆ ಈಗ ಆಲ್ಮೋಸ್ಟ್ ನಾವು ಕರ್ನಾಟಕ ಬಿಟ್ಟು ಆಲ್ಮೋಸ್ಟ್ ಗೋವಾ ಬಾರ್ಡರಿಗೆ ಬಂದೇವಿ. ಗೋವಾ ಬಾರ್ಡರ್ಗೆ ನೀವು ಜಸ್ಟ್ ಈಗ ಈಗಿನ ಜಸ್ಟ್ ಕರ್ನಾಟಕ ಎಕ್ಸಿಟ್ ಮಾಡಿದ್ರಿಪ್ಪ ಬರ್ಕೊಡ್ದೆ ಈ ಟೈಪ್ ನಿಮಗೆ ಗೋವಾ ವೆಲ್ಕಮ್ ಮಾಡ್ತೈತಿ. ಸೊ ಈಗ ಗೋವಾದಾಗ ಅಂಜುನೇಮ್ ಡ್ಯಾಮ್ ಒಳಗೆ ಬಂದೇವಿ. ಈಗ ನಾವು ಮೇಲೆ ಅಲ್ಲಿದ್ದು ಮೇನ ಅಲ್ಲಿ ಟಾಪ್ ಇವು ಕಾಣತ್ತಲ್ಲ ತಡ್ರಿ. ಹಾಂ, ಎಸ್, ಅಲ್ಲಿದ್ದು. ಈಗ ಅಲ್ಲಿಂದ ಈಗ ಅಂಜುನೇಮ್ ಡ್ಯಾಮಿಗೆ. ಸೊ ಅಲ್ಲಿ ಒಳಗೆ ಡ್ಯಾಮ್ ಒಳಗೆ ಬಿಡಂಗಿಲ್ಲ, ಅಲವಿಲ್ಲ. ಸೊ ಇಲ್ಲೇ ಬಂದ್ವಿ. ನೇಚರ್ ಅಂತೂ ಫುಲ್ ಶಾಂತ ಇರ್ತದೆ. ಇದು ಗೇಟ್ ಕ್ಲೋಸ್ ಐತಿ, ಸೊ ಅದಕ್ಕೆ ಒಳಗೆ ಬಿಡಂಗಿಲ್ಲ ಅಂತ. ಇದು ಡ್ಯಾಮ್. ಇದು ಸೆಕ್ಯೂರಿಟಿ ಅಲ್ಲಿ ಇರ್ತಾರೆ. ಸೊ ಈ ಟೈಪ್ ಐತಿ ಗಾಡಿ ಇಲ್ಲಿ ನಿಲ್ಸೇವೆ. ದಿಸ್ ಈಸ್ ಮೈ ಬೇಸ್ಟ್. ಮಿರರ್ ಹಾಕೋಣ ಫುಲ್, ಅದು ಚೇಂಜ್ ಆಗಿಬಿಡುತ್ತೆ ಲುಕ್ ಹತ್ರದ ಫುಲ್ ಒಂಥರ ಕಾಣೈತಿ. ಆದರೂ
ಇಟ್ಸ್ ಓಕೆ. ಈಗ ಗೋವಾದ ಫಸ್ಟ್ ಪೆಟ್ರೋಲ್ ಪಂಪಿಗೆ ಬಂದೀವಿ, ಹೆಚ್ ಪಿ ಅಂತ ಹೇಳಿ, ಹಿಂದೂಸ್ತಾನ ಪೆಟ್ರೋಲಿಯಮ್. ಸೊ ಇದು ಬಂದಮೇಲೆ ಆಲ್ಮೋಸ್ಟ್ ಒಂದು 300 ಪೆಟ್ರೋಲ್ ಹಾಕಂತಲೇ ಫುಲ್ ಆಗ್ತದೆ ಟ್ಯಾಂಕ್. ಸೊ ಈ ಟೈಪ್ ಐತಿ, ಗೋವಾಕ್ಕೆ ಬಂದಮೇಲೆ ಪೆಟ್ರೋಲ್ ಹಾಕಿಸ್ಕೊಂಡು ಸಮಾಧಾನ ಅಂತ. ಬರೀ 97 ಐತಿ, ಸೊ ಅರೌಂಡ್ 3 rupees ಕಡಿಮೆ ಅಂತಂದ್ರೂ ಪೆಹ್ಲಾ 300 ಹಾಕಿಸ್ತಾರೆ, 3 liters ಬರ್ತಿರಕ್ಕೆಲ್ಲ. ಇಲ್ಲಿ 3 liter ಪೆಟ್ರೋಲ್ ಆತ, ರಾಮ್ ಬೀಚ್ಗೆ ಹೋಗೆಲ್ಲ ಬಂತ. ಸೊ ಟಕ್ಸಲ್ಲ ಈ ಟೈಪ್ ಐತಿ. ಈಗ ಗೋವಾದಾಗ ಫಸ್ಟ್ ಬೀಚ್ ಅಂತ. ಸೊ ಟ್ರೈ ಮಾಡತ್ತೀನಿ, ಟ್ರೈ ಅಂತಂದ್ರೆ ನೋಡಕ್ಕೆ ಬಂದೀನಿ. ಹಂಗೆ ಫಸ್ಟ್ ಬರ್ಗೊಡ್ದ ಇಳಿಬೇಕಪ್ಪ, ನೋಡ್ಬೇಕು ಬೀಚ್ ನೋಡ್ದ. ಸೌಂಡ್ ಬಂತ ಅದಕ್ಕೆ, ಇಲ್ಲೇ ಐತಪ್ಪ ಅಂತ ಗೊತ್ತು ಇದಕ್ಕೆಲ್ಲ. ಜಸ್ಟ್ ಸೌಂಡ್ ನೋಡಿ ಆಮೇಲೆ ಮತ್ತೆ ಹಿಡ್ದೆ ನಾನು ಆನ್ ದ ವೇ ಟು ಬೀಚ್. ಭಾಳಷ್ಟು ವರ್ಷಗಳಾದಮೇಲೆ ಈಗ ಬೀಚಿಗೆ ವಿಸಿಟ್ ಕೊಡಕತ್ತಿದ್ನಿ. ಸೊ ಭಾರಿ ಒಂದು ಎಕ್ಸ್ಪೀರಿಯೆನ್ಸ್ ಆಗೋದೈತಪ್ಪ ಅಂತೇಳಿ ಒಂದು ಹೋಪ. ಸೊ ಎಲ್ಲ ಐತಿ, ಮೇನ ಒಂದು ಶಾರ್ಟ್ ಅಂತಂದ್ರೆ ಇದು ಬ್ರಿಡ್ಜ್. ಬ್ರಿಡ್ಜ್ ಭಾರಿ ಇರ್ತದೆ ನೋಡ್ರಿ. ನಾವು ಅಲ್ಲಿ ರೆಡ್ ಕಲರ್ ಗಾಡಿ ಐತಲ್ಲ, ಅಲ್ಲಿಂದ ಇಳ್ಕೊಂಡು ಈ ಬ್ರಿಡ್ಜ್ ಪಾಸ್ ಮಾಡಿ ಇಲ್ಲಿ ಬಂದು, ಇಲ್ಲಿ ಮಟ್ಟ ನೀರಿತ್ತು. ಜಸ್ಟ್ ಇಮ್ಯಾಜಿನ್, ಇಲ್ಲಿಂದ ನೀರು ಡೈರೆಕ್ಟ್ ಈಗ ಇಷ್ಟೆಲ್ಲ ಕ್ರಾಸ್ ಮಾಡಿ ಅಲ್ಲಿ ಮಟ್ಟ ಹಿಂದಕ್ಕೆ ಹೋಗೈತಿ. ಜಸ್ಟ್ ಒಂದು ಹಾಫ್ ಆನ್ ಅವರ್ ಹಿಂದ ಇಷ್ಟು ನೀರು ಫ್ಲಕ್ಚುವೇಷನ್ ಆಗ್ತೈತಿ ವಾಟರ್. ಇನ್ನೊಂದು ಏನಪ್ಪಾ ಅಂತಂತಂದ್ರೆ, ಅಲ್ಲಿಂದ ಇಟ್ಕೊಂಡು ಅಲ್ಲಿ ಮಟ್ಟ ಒಂದು ಗಿಡ ಇಲ್ಲ. ಜಸ್ಟ್ ಇದೊಂದು ಜಸ್ಟ್ ಇದನ್ನೇನು ನಿಲ್ಲಿಸಿದಾರೋ ಏನು ಐತೋ ಗೊತ್ತಿಲ್ಲ. ಸೊ ಒಂದು ಇಂತಿಷ್ಟು ಫೋಟೋಶೂಟ್ ಮಾಡಿ ಐ ಕ್ಯಾಚ್ ಯು ಬ್ಯಾಕ್. ಅಷ್ಟು ದಿವ್ಸ ಮೇಲೆ ಆದಮೇಲೆ ಬಂದಮೇಲೆ ಅದೊಂದು ಸ್ಮೈಲ್ ನಿಮ್ಮ ಫೇಸ್ ಮೇಲೆ ಬರಬೇಕಪ್ಪ ಅಂತಂತಂದ್ರೆ ಭಾಳ ಒಂದು ಪುಣ್ಯ ಮಾಡಬೇಕಂತ ಆಕೈತಿ. ಅಕೌಂಟ್ ಹಂಗೆ ನಿಲ್ಲಕಾವತ್ತ ಒಂದ್ಸಲ ತಲೆ ಜುಮ್ ಹಿಡಿದೆ, ಒಂಥರ ರಿಲ್ಯಾಕ್ಸೇಷನ್ ಆಗ್ತೈತಲ್ಲ ಆ ಟೈಪ್ ಆತ. ಸೊ ಇಫ್ ಯು ಆರ್ ನಿಯರ್ ಟು ಎನಿ ಬೀಚ್, ಸೊ ಬೀಚಿಗೆ ಬಂದು ಒಂದ್ಸಲ ಮೈಂಡ್ ಎಲ್ಲ ಸಮಾಧಾನ ಮಾಡಿಕೊಂಡು ಪಾಸಿಟಿವ್ ವೈಬ್ರೇಷನ್ಸ್ ನೀವು ಪಡ್ಕೋಬೋದು ಅಂತ ಹೇಳ್ಬೋದು. ಸೊ ಈ ಟೈಪ್ ಐತಿ, ಎಲ್ಲ ಟೆಕ್ಸ್ಚರ್ ಎಷ್ಟು ಬರೀ ಬಿದ್ದೈತೆ ಅಂತಂತಂದರೆ ನೋಡಿರಿ, ಅದೆಲ್ಲ ಟ್ರೆಂಗಲ್ ಅಲ್ಲ, ಟ್ರೆಂಗಲ್ ಟ್ರೆಂಗಲ್ ಆ ಟೈಪ್ ಏನೋ ಒಂದು ಇಲ್ಲಿ ನಿಂತಿದ್ದೀನಿ ನಾನು ಅದಕ್ಕೆ ಅದಂಗ. ಸೊ ಮತ್ತೆ ನೀರು ಬರೋದೈತಿ, ಉಪ್ಪು ನೀರು ಬಂತಂತಂದ್ರೆ ಅದೇ ಫುಲ್ ಸಮಾಧಾನ ಅಂತ ಹೇಳ್ತಾರಲ್ಲ ಅದು ಆ ಟೈಪ್. ಸೌಂಡ್ ಕೇಳ್ರಿ ಒಂದ್ಸಲ, ಈಗ ಬೀಚ್ಗೆ ಹೋಗಿ ವಾಪಸ್ ಗಾಡಿ ತೊಗೊಂಡ ಒಂಚೂರು ಆರಾಮ್ಗೋಳ್ ಬೀಚ್, ಆರಾಮ್ಗೋಳ್ ಬೀಚಿಗೆ ಹೊಂಟೈತಿ. ಇದು ಬೀಚ್ ಅಷ್ಟು ಭಾರಿ ಬೇರೆ ಏನು ಇಲ್ಲ ಅಂತ ಹೇಳ್ಬೋದು, ಯಾಕಂದ್ರೆ ಕ್ರೌಡ್ ಭಾಳ ಕಡಿಮೆ ಇತ್ತಿಲ್ಲ. ಸೊ ನೆಕ್ಸ್ಟ್ ಈಗ ಇಷ್ಟೆಲ್ಲ ಕಾಲೆಲ್ಲ ಹೊಲಸು ಮಾಡಿಕೊಂಡು ಏನೋ ಒಂದು ಮಾಡ್ಬೇಕಂತ ಹೇಳಿ, ದಿಸ್ ಇಸ್ ಚರ್ಚ್ ಮಾಡ್ಬೇಕಂತ ಹೊಂಟಿದ್ವಿ. ಸೊ ಚರ್ಚನ್ನು ಆಗಕ್ಕೆ ಹೋಗಲಿಲ್ಲ,
ಇದು ಇನ್ನಿಷ್ಟೆಲ್ಲ ಮಾಡಕ್ಕೆ ಹೋಗಿ ಇಷ್ಟೆಲ್ಲ ಇನ್ನತ್ತ ತಲೆಗೆ ಹೋದೆಲ್ಲ ಫುಲ್ ಆಶೆ ಐತಿ. ಸೊ ಇಲ್ಲಿ ಕ್ಯಾಮ್ರಾ ಕಾಣೋದೈತಿ, ಈ ಟೈಪ್ ಮಾಡ್ಬೇಕಂತ ಮಾಡಿದ್ದೀವಿ. ವಿಲ್ ಸಿ. ಈಗ ಆಲ್ಮೋಸ್ಟ್ ಸನ್ಸೆಟ್ ಆಗಕ್ಕೆ ಬಂದೈತಿ. ವೆದರ್ ಬೀಚ್ ಬಾಜುಕನ ರೂಮ್ ಮಾಡಿದ್ದ. ಬೀಚ್ ಬಿಟ್ರೆ ರೂಮ್ ಇಲ್ಲೇ ಬೀಚ್ ಬಾಜುಕ ಇಲ್ಲೇ ಐತಿ. ಅಲ್ಲೇ ಅಲೆಗಳು ಕಾಣ್ತೀವಿ, ಅಲ್ಲೇ ಐತಿ ಲೈಟಿಂಗ್ ಮತ್ತೆಲ್ಲ. ಬೇರೆ ಐತಿ, ಮಳೆ ಬರತೈತಿ, ಅದಕ್ಕೆ ಯಾರು ವೇಟಿಂಗ್ ಯಾರು. ನೈಟ್ ಮಳೆ ಭಾಳ ಆಯ್ತು. ಸೊ ರಾಯಲ್ ಎನ್ಫೀಲ್ಡ್ ಕೆಫೆಗೆ ಹೋಗೋಕ್ಕಾಗಲಿಲ್ಲ. ಮೇನ್ ಇಂಟ್ರೆಸ್ಟಿಂಗ್ ಅಂತಂದ್ರೆ ಭಾರಿ ಮಾಡಿಫೈ ಮಾಡಿರುವಂಥ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಅದಾವ, ಕಂಪ್ನಿಯಿಂದ ಮಾಡಿಫೈ ಮಾಡಿದ್ದು ಅದಾವ. ಸೊ ಭಾಳ ಎಕ್ಸೈಟಿಂಗ್ ಎಪಿಸೋಡ್ ಆಗೋದೈತಿ ನೆಕ್ಸ್ಟ್ ಒನ್. ಸೊ ಸ್ಟೇ ಟ್ಯೂನ್ಡ್. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ.